ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಇರಲಿ, ನನ್ನ ಧ್ವನಿ ಉಳಿಯುವಂತಾಗಲಿ. ಅದು ತಮ್ಮ ಪ್ರೀತಿಯಿಂದ, ಅದು ತಮ್ಮ ವಿಶ್ವಾಸದಿಂದ, ಅದು ತಮ್ಮ ಸಹಾಯದಿಂದ. ಎಸ್, ಇವತ್ತು ನರಕ ಚತುರ್ದಶಿ. ಈ ಸಂದರ್ಭದಲ್ಲಿ ದೀಪದ ಹಬ್ಬ. ದೀಪದ ಹಬ್ಬ ಅಂದರೆ ನನಗೆ ಬಹಳ ಇಷ್ಟ. ದೀಪ ಬೆಳಗುವುದು, ಹಣತೆ ಹಚ್ಚುವುದು ಅಂದರೆ ನನಗೆ ಇಷ್ಟ. ಪಟಾಕಿ ನಾನು ಕಂಡ್ರಾಗಲ್ಲ, ಅದು ಶಬ್ದ, ಸೌಂಡು. ಯಾವತ್ತೂ ಕೂಡ ಈ ಶಬ್ದ ಅನ್ನುವುದು ಅಪಾಯಕಾರಿಯಾದದ್ದು. ಇದು ತಮಗೆ ನೆನಪಿರ್ಬೋದು, ರಾಯಚೂರಿನಲ್ಲಿ ಅಲ್ಲಿ ಈ ಡಿಜೆಗಳದ್ದು ಏನೋ ನಡೆಯುವಾಗ ಆ ಸೌಂಡಿಗೆ ಒಂದು ಮಗುವೇ ಸತ್ತೋಯ್ತಂತೆ. ಹಲವು ಜನ ಕಣ್ಣು ಕಳೆದುಕೋತಾರೆ ಪಟಾಕಿಯಿಂದ. ಆದ್ದರಿಂದ ನಾವು ಪಟಾಕಿ ಹೊಡೆಯುವುದು ಬೇಡ, ನಾವು ದೀಪ ಹಚ್ಚೋಣ. ಆ ದೀಪ ಸಾಂಕೇತಿಕವಾದ್ದು. ದೀಪ ಕತ್ತಲೆಯನ್ನು ಓಡಿಸುತ್ತೆ. ಕತ್ತಲೆ ಅನ್ನುವುದು ಕೇವಲ ಸಮಾಜದ ಒಳಗೆ ಇರುವ ಕಪ್ಪನೆಯ ವಿಚಾರ ಅಲ್ಲ. ಕತ್ತಲೆ ನಮ್ಮ ಮನಸ್ಸಿನಲ್ಲಿ ಆವರಿಸಿರುತ್ತೆ, ಅದು ಕೂಡ ಹೊರಬರಲಿ. ಇನ್ನೇ ಇವತ್ತು ನಾನೊಂದು ಮಹತ್ವದ ವಿಚಾರದ ಬಗ್ಗೆ ಮಾತನಾಡ್ತೀನಿ. ಬೆಳಗ್ಗೆ ನಾನು ಕೂತಿದ್ದಾಗ BBMP ವ್ಯಾನ್ ಹೋಗ್ತಾ ಇತ್ತು. ಈ ಕಸ ತುಂಬುವ ಸ್ವಚ್ಛ ಭಾರತ್, ಸ್ವಚ್ಛ ಭಾರತ್, ಸ್ವಚ್ಛ ಭಾರತ್ ಅನ್ನುವ ಹಾಡನ್ನು ನಾನು ಈ ಬೆಳಗ್ಗೆ ಕೇಳ್ತಾ ಇದ್ದೆ. ಅಂದರೆ ಈ ಸ್ವಚ್ಛ ಭಾರತ್ ಅನ್ನುವುದು ಏನಿದೆ, ಇವರು ಏನನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ ಅನ್ನುವ ಪ್ರಶ್ನೆ ನನ್ನನ್ನು ಕಾಡೋದಕ್ಕೆ ಪ್ರಾರಂಭ ಆಯಿತು. ಸ್ವಚ್ಛ ಭಾರತ್ ಅನ್ನುವ ಯೋಜನೆ ಕೇವಲ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡುವುದಕ್ಕೆ ಮಾತ್ರ ಸೀಮಿತ ಆಗಿದೆಯಾ? ಅಥವಾ ಇವರು ಭಾರತವನ್ನು ಸ್ವಚ್ಛ ಮಾಡುತ್ತಾರೆ ಅಂತ ಹೇಳುವುದು ಹೇಗೆ? ಭಾರತವನ್ನೇ ಸ್ವಚ್ಛ ಮಾಡಿ ಒಗೆದು ಬಿಡ್ತಾರೆ? ಭಾರತದಲ್ಲಿ ಏನನ್ನು ಸ್ವಚ್ಛ ಮಾಡ್ತಿದ್ದಾರೆ ಅವರು? ಈ ಬಗ್ಗೆ ನಾನು ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಆಗ ನನಗೆ ನೆನಪಾದದ್ದು, 2 ದಿನಗಳ ಹಿಂದೆ ಸರ್ವೋಚ್ಚ ನ್ಯಾಯಾಲಯದ ಕೆಲವು ಆಬ್ಸರ್ವೇಷನ್ಗಳು. ಆ ಆಬ್ಸರ್ವೇಷನ್ನು ರಾಜ್ಯಪಾಲರಿಗೆ ಸಂಬಂಧಪಟ್ಟದ್ದು. ಅದು ಇಬ್ಬರು ರಾಜ್ಯಪಾಲರು, ತಮಿಳುನಾಡಿನ ರಾಜ್ಯಪಾಲರು ಕೂಡ ಇದರಲ್ಲಿ ಸೇರಿದ್ದಾರೆ, ಹಾಗೂ ಪಂಜಾಬ್ ರಾಜ್ಯಪಾಲರು. ನ್ಯಾಯಾಲಯಕ್ಕೆ ಅಲ್ಲಿಯ ರಾಜ್ಯ ಸರ್ಕಾರಗಳು ಹೋಗಿದ್ದೇನು ಅಂದರೆ, ನಾವು ವಿಧಾನಸಭೆಯಲ್ಲಿ ಯಾವ ನಿರ್ಣಯವನ್ನು ಪಾಸ್ ಮಾಡಿ ಕಳಿಸ್ತೀವೋ ಅದಕ್ಕೆ ರಾಜ್ಯಪಾಲರು ಒಪ್ಪಿಗೆನೇ ಕೊಡ್ತಾ ಇಲ್ಲ. ಆಗ ಸರ್ವೋಚ್ಚ ನ್ಯಾಯಾಲಯ ಒಂದು ಶಬ್ದವನ್ನು ಬಳಸಿತು. ಆ ಶಬ್ದ ಎಲ್ಲರನ್ನೂ ಕೂಡ ಆಘಾತ ಪಡಿಸುವಂಥದ್ದು. ಬೆಂಕಿಯ ಜೊತೆಗೆ ಸರಸಬೇಡ ಅನ್ನುವ ರೀತಿ, ಪ್ರಾಯಶಃ ಭಾರತದ ನ್ಯಾಯಾಂಗದ ಇತಿಹಾಸದಲ್ಲಿ ಈ ರೀತಿ ಒಂದು ಕೇಂದ್ರ ಸರ್ಕಾರದ ಮೇಲೆ ಒಂದು ಆಬ್ಸರ್ವೇಷನ್ ಮಾಡಿದ ಉದಾಹರಣೆ ಬಹಳ ಕಡಿಮೆ. ಬೆಂಕಿಯೊಡನೆ ಸರಸ, ಬೆಂಕಿಯೊಡನೆ ಆಟ. ಇಲ್ಲಿ ಬೆಂಕಿಯೊಡನೆ ಆಟ ಆಡ್ತಿರ್ಬೋದು ಯಾರೋ, ಬೆಂಕಿಯೊಡನೆ ಸರಸವನ್ನು ಆಡ್ತಿರ್ಬೋದು ಯಾರೋ, ಯಾವ ಉದ್ದೇಶದಿಂದ ಅಂತ ಅಂದರೆ, ಇದು ಡೆಮೊಕ್ರೆಟಿಕ್ ವ್ಯಾಲ್ಯೂಗಳೇನಿವೆ, ಜನತಂತ್ರದ ಮೌಲ್ಯಗಳನ್ನು ನಾಶಪಡಿಸುವ ಒಂದು ಕೆಲಸ ನಡೀತಿದೆ ಅಂತ. ಅದೇ ಬೆಂಕಿಯೊಡನೆ ಸರಸ ಅಂದರೆ ಸ್ವಚ್ಛ ಭಾರತ ಅಂತ. ಇಲ್ಲಿ ನಮ್ಮ ದೇಶದ ಜನತಂತ್ರವನ್ನೇ ಸ್ವಚ್ಛಗೊಳಿಸೋದಕ್ಕೆ ಇವರು ಹೊರಟಿದ್ದಾರೆ, ಜನತಂತ್ರವನ್ನು ಮುಗಿಸೋಕೆ ಹೊರಟಿದ್ದಾರೆ. ಬಹುತೇಕ ರಾಜ್ಯಪಾಲರುಗಳಿಗೆ ತಮ್ಮ ಹಕ್ಕು ಮತ್ತು ಕರ್ತವ್ಯದ ಬಗ್ಗೆ ಮೂಲಭೂತ ಅರಿವೇ ಇಲ್ಲವ ಇವರಿಗೆ? ಯೋಚಿಸಿ ತಾವು. ನಾವು ಯೋಚಿಸಿದಾಗ ಸತ್ಯ ಅರ್ಥ ಆಗುತ್ತೆ. ಸೊ ಈ ರಾಜ್ಯಪಾಲರ ದುರ್ಬಳಕೆ ಏನಿದೆ, ಆ ಸ್ಥಾನದ ದುರ್ಬಳಕೆ ಪ್ರಾರಂಭ ಆದದ್ದು ಈಗಲ್ಲ, ಕಾಂಗ್ರೆಸ್ ಕಾಲದಲ್ಲೇ. ಇಂದಿರಾ ಗಾಂಧಿ ಕಾಲದಲ್ಲೂ ಕೂಡ ರಾಜ್ಯಪಾಲರ ದುರ್ಬಳಕೆ ಆಗಿದೆ, ಇಲ್ಲ ಅಂತಿಲ್ಲ. ಸೊ ಹಾಗೆಯೇ ಒಂದು ಸರ್ಕಾರವನ್ನು ಉರುಳಿಸುವುದಕ್ಕೂ ಕೂಡ ರಾಜ್ಯಪಾಲರ ಹುದ್ದೆಯನ್ನು ಬಳಸಿಕೊಳ್ಳಲಾಗಿದೆ. ಆದರೆ ಇವತ್ತು ಇವತ್ತಿನ ಪ್ರಭುತ್ವ ತಲುಪಿರುವ ಇದೇನಿದೆ ಸ್ಥಿತಿಗೆ ಹಿಂದೆಂದೂ ತಲುಪಿರಲಿಲ್ಲ. ಇಡೀ ಜನತಂತ್ರವನ್ನು ಸ್ವಚ್ಛಗೊಳಿಸೋದು ತೇತಾಕುವಂಥ ಕೆಲಸಗಳು ಇವತ್ತು ನಡೀತಾ ಇವೆ. ಆ ತಮಿಳುನಾಡು ರಾಜ್ಯಪಾಲರು ರವಿ ಅವರು ಆ DMK ಸರ್ಕಾರಕ್ಕೆ ಕೊಡುವಷ್ಟು ತೊಂದರೆ ಇದೆಯಲ್ಲ, ಅಬ್ಬ 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 ಅಬ್ಬ, ಯಾರ ಜನತಂತ್ರವಾದಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ಸಂಸ್ಕೃತಿಯ ವ್ಯವಸ್ಥೆಯಲ್ಲಿ ಸ್ನೇಹಿತರೆ ಭಾಳ ಸರಳವಾದದ್ದು ಅಂದರೆ ಅಲ್ಲಿನ ಚುನಾಯಿತ ವ್ಯವಸ್ಥೆ.
ಚುನಾಯಿತ ಆಡಳಿತ. ಅವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೋ ಸದನದಲ್ಲಿ ಅದಕ್ಕೆ ರಾಜ್ಯಪಾಲರು ಅಧಿಕಾರ ಕೊಡಬೇಕು. ರಾಜ್ಯಪಾಲರು ಕೇಂದ್ರ ಗೃಹ ಖಾತೆಯ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿರ್ತಾರೆ. ಆದರೆ ಈಸ್ ಕಮ್ಸ್ ಅಂಡರ್ ರಾಷ್ಟ್ರಪತಿಗಳಿಗೆ ಬರ್ತಾರೆ, ವರದಿಗಳನ್ನು ಕೊಡೋದು ಕೆಲಸ. ಆದರೆ ಇವರು ಈ ರಾಜ್ಯಪಾಲರನ್ನು ಇವತ್ತಿನ ದಿನ ಹೇಗೆ ಬಳಸಿಕೊಳ್ಳಾಗ್ತಾ ಇದೆ ಒಂದು ಟೂಲಾಗಿ ಅಂದರೆ, ಈ ಹಲವು ರಾಜ್ಯಪಾಲರುಗಳು ಯಾವ್ಯಾವ ರಾಜ್ಯಗಳಲ್ಲಿ BJP ವಿರೋಧಿ ಪಕ್ಷಗಳು ಆಡಳಿತ ನಡೆಸ್ತಾ ಇವೆಯೋ ಆ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳು ರಾಜ್ಯಪಾಲರ ಕೆಲಸ ಮಾಡ್ತಾನೆ ಇಲ್ಲ. ಅಟ್ಲೀಸ್ಟ್ ಕಳಿಸಿರುವ ವಿಧೇಯಕಗಳನ್ನು ಅದಕ್ಕೆ ಒಪ್ಪಿಗೆ ನೀಡಿದೆ, ವರ್ಷಾನ ಗಟ್ಟಲೆ ಇಟ್ಕೊಂಡು ಆ ಸರ್ಕಾರವನ್ನು, ಇಡೀ ಆ ಸರ್ಕಾರದ ಹಕ್ಕೆ ಜನಪ್ರತಿನಿಧಿಗಳು ಕೇಂದ್ರದಲ್ಲಿ ನಿಮ್ಮನ್ನು ಆಳಿಸಿ ಕಳಿಸಿದಾಗ ರಾಜ್ಯದಲ್ಲಿ ಆ ರಾಜ್ಯ ಸರ್ಕಾರವನ್ನು ಅಲ್ಲಿನ ಜನ ಆಯ್ಕೆ ಮಾಡಿರ್ತಾರೆ, ಅದು ಜನತಂತ್ರ. ಆದರೆ ಅವರ ಕೈ ಕಾಲುಗಳನ್ನು ಕಟ್ಟಿ ಹಾಕುವಂಥ ಯತ್ನ ಅದು ಡೆಲ್ಲಿಯಲ್ಲಿ ನಡೆದಿದ್ದು ತಮಗೆ ಗೊತ್ತಿರ್ಬೋದು. ಡೆಲ್ಲಿಯಲ್ಲಿ ಏನಾಯಿತು ಅನ್ನೋದು ನಮಗೆ ಗೊತ್ತಿದೆ. ಪೂರ್ಣ ಬ್ಯುರೋಕ್ರಸಿಯ ಮೇಲೆ ನಿಯಂತ್ರಣ ಸಾಧಿಸೋದಕ್ಕೆ, ಬ್ಯುರೋಕ್ರಸಿಯ ಮೇಲೆ ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಯಾವುದೇ ಹಿಡಿತ ಇರದಿದ್ದಂತ ನೋಡ್ಕೊಳ್ಳೋದಕ್ಕೆ ಕಾನೂನನ್ನೇ ಬದಲಿಸಲಾಯಿತು. ಇದು ಜನತಂತ್ರದ ಕೊಗ್ಗಲೆ ಅಲ್ವ? ಇವರಿಗೆ ಜನತಂತ್ರದ ಮೇಲೆ ನಂಬಿಕೆ ಇದೆಯಾ? ಇವರಿಗೆ ಜನತಂತ್ರ ಅದನ್ನು ಏನು ಅಂತ ಗೊತ್ತಾ? ಸ್ವಯಂ ಆಡಳಿತ ಅನ್ನೋದ್ರ ಅರಿವಿದೆಯಾ ಇವರಿಗೆ? ಅಟ್ಲೀಸ್ಟು ನೀವು ಈ ದೇಶದಲ್ಲಿ ಜಿಲ್ಲಾ ಪಂಚಾಯತ್ ವ್ಯವಸ್ಥೆ ಬಂದಿದ್ದು ಯಾಕೆ? ರಾಜೀವ್ ಗಾಂಧಿಯವರು ಯಾಕೆ ಸಂವಿಧಾನ ತಿದ್ದುಪಡಿ ಮಾಡ್ತಂದ್ರು? ಅದಕ್ಕೂ ಮೊದಲು ಕರ್ನಾಟಕದಲ್ಲಿ ಅದರ ಪ್ರಯೋಗ ಯಾಕಾಯಿತು? ಸ್ಥಳೀಯ ಸ್ವಯಂ ಆಡಳಿತ ನಡೆಸುವಂಥದ್ದು. ನೀವೀಗ ರಾಜ್ಯಗಳಿಗೂ ಕೂಡ ಸ್ವಯಂ ಆಡಳಿತವನ್ನು ನಡೆಸೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ರಾಜ್ಯಗಳನ್ನು ಹಿಂಸಿಸುತ್ತಿದ್ದೀರಿ, ರಾಜ್ಯಗಳನ್ನು ಅವರ ಅಧಿಕಾರವನ್ನು ಕಸಿದುಕೊಳ್ಳೋಕೆ ಕೊಡ್ತಾ ಇದ್ದೀರಿ. ಕೇಂದ್ರ ಗೃಹ ಖಾತೆ ಸಂಪೂರ್ಣವಾಗಿ ಎಲ್ಲ ರಾಜ್ಯಗಳ ಮೇಲೆ, ಎಲ್ಲೆಲ್ಲಿ BJP ಸರ್ಕಾರ ಇಲ್ಲವೋ ಆ ರಾಜ್ಯಗಳ ಮೇಲೆ ನಿಯಂತ್ರಿಸುವ ಒಂದು ಕೆಲಸವನ್ನು ಪ್ರಾರಂಭಿಸಿದೆ. ಅದಕ್ಕೆ ಬಳಕೆಯಾಗ್ತಾ ಇರುವುದು ರಾಜ್ಯಪಾಲರ ಹುದ್ದೆ. ಸೊ ಇಡೀ ಜನತಂತ್ರವನ್ನು ಸ್ವಚ್ಛಗೊಳಿಸುವ, ಈಗ ನನಗೆ ಅನಿಸ್ತಾ ಇರ್ತದೆ ಸ್ವಚ್ಛ ಭಾರತ ಅಂದರೆ ಇವರು ಜನತಂತ್ರವನ್ನೇ ಸ್ವಚ್ಛಗೊಳಿಸ್ತಾರೆ, ಜನತಂತ್ರವನ್ನು ಗುಡಿಸಿ ತಗೊಂಡೋಗಿ ಸಮುದ್ರಕ್ಕೆ ಹೋಗಿದ್ದಾರೆ. ಆ ಕಾರಣಕ್ಕೆ ಸರ್ವೋಚ್ಚ ನ್ಯಾಯಾಲಯ ಬಹಳ ಗಂಭೀರವಾದ ಮಾತನ್ನು ಹೇಳಿದೆ, ಅದು ಬೆಂಕಿಯೊಡನೆ ಸರಸಬೇಡ ಅನ್ನುವ ಅರ್ಥದಲ್ಲಿ. ಇವರು ಬೆಂಕಿಯೊಡನೆ ಸರಸಾಡ್ತಿದ್ದಾರೆ. ಆದರೆ ಈ ಪ್ರಭುತ್ವ ಇಡೀ ನ್ಯಾಯಾಂಗ ವ್ಯವಸ್ಥೆಯ ಮೇಲೂ ಕೂಡ ಹೇಗೆ ಹಿಂಬಾಗಿಲ ಮೂಲಕ ಪ್ರವೇಶಿಸೋ ಯತ್ನವನ್ನು ನಡೆಸ್ತೀನಿ ಆಲೋಚನೆ ಮಾಡಿ ಸ್ನೇಹಿತರೆ. ನಾವು ಜವಾಬ್ದಾರಿಯುತ ನಾಗರಿಕರಾಗಿ ಯೋಚನೆ ಮಾಡಬೇಕಾಗಿದೆ. ಮೊನ್ನೆ ತಾನೆ ಸರ್ವೋಚ್ಚ ನ್ಯಾಯಾಲಯ ಒಂದು ಆಬ್ಸರ್ವೇಷನ್ ಮಾಡಿದೆ. ಅದು ಏನು ಅಂತ ಅಂದರೆ, ಏನು ಸುಪ್ರೀಂ ಕೋರ್ಟ್ನ ಕಾಲೇಜಿಯಂ ಮೇಲಿದೆ ಅದು ಶಿಫಾರಸು ಮಾಡಿರುವ ನ್ಯಾಯಾಧೀಶರ ಹುದ್ದೆಗಳನ್ನು ತುಂಬುತ್ತಾನೆ ಇಲ್ಲ. ಇದರ ಅರ್ಥ ಏನು? ನೀವು ನ್ಯಾಯಾಂಗ ವ್ಯವಸ್ಥೆ ಕೊಲ್ಯಾಪ್ಸ್ ಆಗಬೇಕು ಅಂತಾನ, ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿಮ್ಮ ಚೇಲಾಗಳಿರಬೇಕು ಅಂತಾನ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ RSS ಕಾನಾಳುಗಳು ಇರಬೇಕು ಅಂತ ಅರ್ಥನ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾಗಪುರದ ಪ್ರತಿನಿಧಿಗಳಿರಬೇಕು ಅಂತ ಅರ್ಥನ? ನ್ಯಾಯಾಂಗ ವ್ಯವಸ್ಥೆಯನ್ನು ಇದು ಕೂಡ ಬೆಂಕಿಯೊಡನೆ ಸರಸ. ಒಂದು ಕಡೆ ಜನತಂತ್ರ ವ್ಯವಸ್ಥೆಯ ನಾಶಕ್ಕೆ ಇದು ನಡೆಯುತ್ತಿರುವ ಯತ್ನ, ಇನ್ನೊಂದು ಕಡೆ ನ್ಯಾಯಾಂಗವನ್ನು ನಿಷ್ಕ್ರಿಯಗೊಳಿಸುವ ಯತ್ನ. ಮತ್ತೊಂದೆಡೆ ಎಲ್ಲಿ BJP ವಿರೋಧಿ ಪಕ್ಷಗಳು ಬರ್ತಾವೋ ಅವರನ್ನ ನಿಯಂತ್ರಿಸಿ ಅವರು ಕೆಲಸ ಮಾಡದಂಥ ವಾತಾವರಣ ಸೃಷ್ಟಿಸೋದು. ಮತ್ತು ಈ ದೇಶದ ಎಲ್ಲ ಸಮಸ್ಯೆಗಳಿಗೆ BJP ನಾವೇ ಪರಿಹಾರ, ದೇಶದ ಎಲ್ಲ ಸಮಸ್ಯೆಗಳಿಗೆ ಸಂಘ ಪರಿವಾರದ ನಂಬಿಕೆಗಳೇ ಪರಿಹಾರ ಅನ್ನುವ ವಾತಾವರಣವನ್ನು ಸೃಷ್ಟಿಸೋದು ಜನತಂತ್ರದ ಕಗ್ಗೊಲೆ ಮಾಡುವಂಥದ್ದು. ಸುಪ್ರೀಂ ಕೋರ್ಟ್ನ ಏನು ಚಾಟಿ ಏಟು ಬೀಸಿದೆ ಇದು ಮೊದಲಲ್ಲ. DY ಚಂದ್ರಚೂಡ್ ಅವರು ಮುಖ್ಯ ನ್ಯಾಯಮೂರ್ತಿಗಳು ಆದ ಮೇಲೆ ಹಲವು ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಚಾಟಿ ಏಟು ಕೊಟ್ಟಿದ್ದಾರೆ. ಆದರೆ ಈ ಚಾಟಿ ಏಟು ಕೂಡ ಕೇಂದ್ರ ಪ್ರಭುತ್ವವನ್ನು ಬದಲಿಸ್ತಿಲ್ಲ. ಅವರು ಯಾವ್ಯಾವ ಜನತಾಂತ್ರಿಕ ಮೌಲ್ಯಗಳನ್ನು ನಾಶಪಡಿಸಬೇಕು ಅಂತ ತೀರ್ಮಾನ ಮಾಡಿ ಆಗಿದೆ. ಸರ್ವಾಧಿಕಾರದತ್ತ ದೇಶವನ್ನು ಒಯ್ಯಲಾಗ್ತಾ ಇದೆ. ಈ ಜನತಂತ್ರದ ನಾಶ ಕೇವಲ ಸಾಮಾಜಿಕ, BJP ಒಳಗಡೆನೂ ಜನತಂತ್ರ ನಾಶ ಆಗಿ ಹೋಗ್ಬಿಟ್ಟಿದೆ.
ಬಿಜೆಪಿಯಲ್ಲಿ ಜನತಾಂತ್ರಿಕ ಮೌಲ್ಯಗಳಿಲ್ಲ. ಬಿಜೆಪಿಯಲ್ಲಿ ಮೋದಿ ಅಮಿತ್ ಶಾ ವಿರುದ್ಧ ಮಾತನಾಡುವುದು ಹೋಗಲಿ, ಅವರ ನಿಂತು ತುಟಿ ಪಿಟಕ್ ಅನ್ನುವ ಸ್ಥಿತಿಯೂ ಇಲ್ಲ, ಮಾತನಾಡಿದ್ರೆ ಮುಳುಗಿಸ್ಬಿಡ್ತಾರೆ. ಅಂತಹ ಸ್ವಚ್ಛಗೊಳಿಸುವ ಕೆಲಸ ಇದು. ಬಿಜೆಪಿಯ ಒಳಗಡೆನ ವಿಭಿನ್ನ ಧ್ವನಿಗಳನ್ನು ಸ್ವಚ್ಛಗೊಳಿಸೋದು, ಹಾಗೆಯೇ ದೇಶದ ಒಳಗೆ ಪ್ರತಿಪಕ್ಷಗಳನ್ನು ಸ್ವಚ್ಛಗೊಳಿಸೋದು, ಪ್ರತಿಪಕ್ಷಗಳು ಇಲ್ಲದಿರುವ ವಾತಾವರಣವನ್ನು ಸೃಷ್ಟಿ ಅವರು ಗುಡಿಸಿ ಹಾಕ್ಬಿಡೋದು, ನ್ಯಾಯಾಂಗದಲ್ಲಿ ನೇಮಕಗಳನ್ನು ಮಾಡದೆ ನ್ಯಾಯಾಂಗ ವ್ಯವಸ್ಥೆಯನ್ನು ತಮ್ಮ ಕಬ್ಜಾಕ್ಕೆ ಕಬ್ಜಾ ತೆಗೆದುಕೊಳ್ಳುವ ಯತ್ನ, ಇದೇ ಸ್ವಚ್ಛ ಭಾರತ. ಇದು ಮೋದಿಯವರ ಸ್ವಚ್ಛ ಭಾರತ, ಇದು ಅಮಿತ್ ಶಾ ಅವರ ಸ್ವಚ್ಛ ಭಾರತ, ಇದು ನಾಗಪುರದ ಸ್ವಚ್ಛ ಭಾರತ, ಇದು ಈ ನಾಗಪುರದ ಕಾಲಾಳುಗಳ ಸ್ವಚ್ಛ ಭಾರತ. ಅವರು ಸ್ವಚ್ಛಗೊಳಿಸುವುದಕ್ಕೆ ಹೊರಟಿರುವುದು ಈ ದೇಶದ ಜನತಂತ್ರವನ್ನು. ಇದು ದುರ್ದೈವ. ಒಂದು ರೀತಿ ಆಲೋಚನೆ ಮಾಡಿ, ಮನಸ್ಸಿನ ಒಳಗಿನ ಕಸವನ್ನು ತೆಗೆದುಹಾಕಿ, ಅದೇ ಜ್ಞಾನ, ಅದೇ ಜ್ಞಾನೋದಯ. ಮನಸ್ಸಿನ ಒಳಗಿನ ಗೊಬ್ಬರವನ್ನು ತೆಗೆದುಹಾಕಿ, ಹೊಲಸನ್ನು ತೆಗೆದುಹಾಕಿ, ಮನಸ್ಸಿನ ಒಳಗಡೆ ಹೊಲಸು ತೆಗೆದುಹಾಕಿಸಿದ್ರೆ ಮಾತ್ರ ಸ್ವಚ್ಛ ಭಾರತವನ್ನು ನಿರ್ಮಿಸೋಕೆ ಸಾಧ್ಯ. ಜನ ಮೊದಲು ಈ ಜನರ ಮನಸ್ಸಿನಲ್ಲಿ ಮೋದಿ, ಅಮಿತ್ ಶಾ, ಬಿಜೆಪಿ ಸಂಘ ಪರಿವಾರ ಅವರ ಮನಸ್ಸನ್ನು ಸ್ವಚ್ಛಗೊಳಿಸಬೇಕಾಗಿದೆ. ಅವರ ಮನಸ್ಸನ್ನು ಸ್ವಚ್ಛಗೊಳಿಸದೆ ಈ ದೇಶವನ್ನು ಸ್ವಚ್ಛಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಪ್ರಧಾನಿಗಳು ಕೈಯಲ್ಲಿ ಕಸಬರಿಕೆ ಹಿಡಿದು ರಸ್ತೆಯ ಮುಂದೆ ನಿಂತು ಫೋಟೋ ತೆಗೆಸಿದ್ರೆ ಸ್ವಚ್ಛ ಭಾರತ ನಿರ್ಮಾಣ ಆಗಲ್ಲ. ಸ್ವಚ್ಛ ಭಾರತ ಯೋಜನೆಗಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ವ್ಯಯಿಸಿದರೆ ಸ್ವಚ್ಛ ಭಾರತ ನಿರ್ಮಾಣ ಆಗಲ್ಲ. ಹಾಗೆಯೇ ಜನರ ಮನಸ್ಸಿನಲ್ಲಿ ತುಂಬಿರೋ ದ್ವೇಷ, ಅದನ್ನು ಸ್ವಚ್ಛಗೊಳಿಸದೆ ಸ್ವಚ್ಛ ಭಾರತ ನಿರ್ಮಾಣ ಆಗಲ್ಲ. ಮನಸ್ಸಿನ ಒಳಗಿರುವ ಕೋಮು ಭಾವನೆಯನ್ನು ಸ್ವಚ್ಛಗೊಳಿಸದೆ ಸ್ವಚ್ಛ ಭಾರತ ನಿರ್ಮಾಣ ಸಾಧ್ಯ ಇಲ್ಲ. ನೋ, ನಾಟ್ ಎಟ್ ಆಲ್. ಅದನ್ನು ಮಾಡಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಏನಿದೆ ಅದು ನಮ್ಮ ಮನಸ್ಸಿನ, ನಮ್ಮ ಹೃದಯದ ಒಳಗಿನ ಕತ್ತಲೆಯನ್ನು ಹೋಗಲಾಡಿಸ್ಲಿ. ಹಾಗೆಯೇ ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.